ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಡಿಯನ್ ಆರ್ಮಿ ಒಂದು ಫೈನಲ್ ಮೆರಿಟ್ ಲಿಸ್ಟ್ನ ಈಗ ಬಿಡುಗಡೆ ಮಾಡಲಾಗಿದೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಸೊ ಸದಕು ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ನೋಡಿ ಅಗ್ನಿವೀರ ಪಂತ್ ಇಲ್ಲಿ ನಿಮಗೆ ಒಂದು ಇಂಡಿಯನ್ ಆರ್ಮಿ ಒಂದು ಫೈನಲ್ ಮೆರಿಟ್ ಲಿಸ್ಟ್ನ ಈಗ ಬಿಡುಗಡೆ ಮಾಡಿದ್ದಿಲ್ಲ ನಿಮಗೆ ಈಗ ಒಂದು ಫೈನಲ್ ಮೆರಿಟ್ ಲಿಸ್ಟ್ನ ಈಗ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಒಂದು ಎಕ್ಸಾಮಿನೇಷನ್ ಮೆಡಿಕಲ್ ಎಕ್ಸಾಮಿನೇಷನ್ ಮತ್ತು ಇಲ್ಲಿ ಫಿಸಿಕಲ್ನ ಈಗ ಕಂಪ್ಲೀಟ್ ಆಗಿದ್ದು ಒಂದು ಫೈನಲ್ ಮೆರಿಟ್ ಲಿಸ್ಟ್ ಸಾಕಷ್ಟು ಒಂದು ಅಭ್ಯರ್ಥಿಗಳು ಇದ್ದರು ಈಗ ಒಂದು ಫೈನಲ್ ಮೆರಿಟ್ ಲಿಸ್ಟ್ನ ಈಗ ಬಿಡುಗಡೆ ಮಾಡಲಾಗಿದೆ ಯಾವ ರೀತಿಯಾಗಿ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಜಾಯ್ನ್ ಇಂಡಿಯನ್ ಆರ್ಮಿ ಗೌರ್ಮೆಂಟ್ ಆಫ್ ಇಂಡಿಯಾರ ಒಂದು ಅಧಿಕೃತ ವೆಬ್ಸೈಟ್ ಇಲ್ಲಿ ನಿಮಗೆ ಓಪನ್ ಆಗುತ್ತೆ ಈ ವೆಬ್ ಓಪನ್ ಆಗೋ ಮುಂಚೆ ನಿಮಗೆ ಒಂದು ಕ್ಯಾಪ್ಚಾ ಹಾಕಿ ಎಂಟರ್ ವೆಬ್ಸೈಟ್ ಆಗುತ್ತೆ ಅಂದರೆ ನೀವು ಕ್ಯಾಪ್ಚ ಹಾಕಿ ವೆಬ್ಸೈಟ್ಗೆ ಎಂಟರ್ ಆಗಬೇಕಾಗುತ್ತೆ ಅಥವಾ ನೀವು ಒಂದು ಟೆಲಿಗ್ರಾಮ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೆ ಜಾಯ್ನ್ ಆಗಿ ನಾನು ಡೈರೆಕ್ಟ್ ಆ ಒಂದು ರಿಸಲ್ಟ್ ಫಿ ಡಿ ಎಫ್ ಅಲ್ಲಿ ಬಿಟ್ಟಿರ್ತೀನಿ ನೀವು ಒಂದು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು ನೋಡಿ ಈಗ ಒಂದು ವೆಬ್ಸೈಟ್ ಮೂಲಕ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಂದ್ರೆ ಈ ರೀತಿಯಲ್ಲಿ ನಿಮಗೆ ಇಲ್ಲಿ ವೆಬ್ಸೈಟ್ ಓಪನ್ ಆಗಿರುತ್ತೆ ನೋಡಿ ಇಲ್ಲಿ ನಿಮಗೆ ಸೆಕೆಂಡ್ ಕಾಲಮ್ನಲ್ಲಿ ಈ ಕಾಲಮ್ನಲ್ಲಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಫೈನಲ್ ರಿಸಲ್ಟ್ಸ್ ಅಂತಿದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮ್ಮ ಒಂದು ಫೈನಲ್ ರಿಸಲ್ಟ್ಸ್ ಯಾವ್ಯಾವ ಒಂದು ಡಿಸೈನ್ ಮೂಲಕ ರಿಸಲ್ಟ್ನ ಬಿಟ್ಟಿದ್ದಾರೆ ಅಂತೇಳಿ ಕ್ಲಿಯರ್ ಆಗಿ ಕಾಣುತ್ತೆ ಈಗಾಗಲೇ ಒಂದು ಸದ್ಯಕ್ಕೆ ನಿಮಗೆ ಈ ಮಂಗಳೂರು ಇಲ್ಲಿ ಒಂದು ಅಗ್ನಿವೀರಪ್ಪ ಅಂತ ಮಂಗಳೂರು ಡಿಸನ್ದು ಈಗ ಫೈನಲ್ ಮೆರಿಟ್ ಲಿಸ್ಟನ್ನ ಬಿಡುಗಡೆ ಮಾಡಿದ್ದಾರೆ ಮತ್ತು ಬೆಂಗಳೂರು ಈ ರೀತಿಯಾಗಿ ನಿಮಗೆ ಇಲ್ಲಿ ಒಂದು ಫೈನಲ್ ರಿಸಲ್ಟ್ಸ್ನ ಬಿಟ್ಟಿರ್ತಾರೆ ಯಾವ ಒಂದು ಡಿಸನ್ಗೆ ನೀವು ಒಂದು ಅರ್ಜಿಯನ್ನು ಸಲ್ಲಿಸಿರ್ತೀರಿ ಮತ್ತು ಫೈನಲ್ ಮೆರಿಟ್ ಲಿಸ್ಟಿಗೆ ಇದ್ದೀರಿ ನೋಡಿ ಆ ಲಿಸ್ಟ್ನಲ್ಲಿ ನೀವು ಈ ರೀತಿಯಾಗಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ನಿಮಗೆ ಡೌನ್ಲೋಡ್ ಆಗುತ್ತೆ ಮತ್ತು ಡೌನ್ಲೋಡ್ ಆದ ತಕ್ಷಣ ನಿಮ್ಮ ಒಂದು ನೀವು ಸೆಲೆಕ್ಟ್ ಆಗಿದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಮೂಲಕ ನಾವು ಇಲ್ಲಿ ಸೆಲೆಕ್ಟ್ ಆಗಿದೆ ಅಂತ ಇಲ್ಲಿ ಅರ್ಥವಾಗುತ್ತೆ ನಾನು ಈಗ ಒಂದನ್ನು ಪಿ ಡಿ ಎಫ್ನ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಈಗ ನೋಡಿ ಈ ರೀತಿಯಾಗಿರುತ್ತೆ ಈ ರೀತಿಯಾಗಿ ಒಂದು ರಿಸಲ್ಟ್ ಆಫ್ ಸೆಲೆಕ್ಟ್ ಕ್ಯಾಂಡಿಡೇಟ್ಸ್ ಈ ರೀತಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಮೂಲಕ ಒಂದು ಫೈನಲ್ ಮೆರಿಟ್ ಲಿಸ್ಟ್ನಾಗ ಬಿಡುಗಡೆ ಮಾಡಿರ್ತಾರೆ ಈ ರೀತಿಯಾಗಿ ಸುಲಭವಾಗಿ ಮೊಬೈಲ್ ಮೂಲಕ ಚೆಕ್ ಮಾಡ್ಕೊಳ್ಳಿ ಅಥವಾ ಒಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಹೋಗಿ ನಾನು ಈ ಫೀಡಪ್ ನಾನು ಸೈನ್ ಮಾಡಿರ್ತೀನಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತಾವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣಂತೆ ಅಲ್ಲಿವರೆಗೂ ನಮಸ್ಕಾರಗಳು